ತುಮಕೂರು ಪಾವಗಡ ತಾಲೂಕು ಒಂದು ಬಾರ್ಡರ್ ಇದೆ ನಗರದು ನಾವು ಮುಂಚೆ ಶಿವಣ್ಣ ಅಂತ ಸತ್ತು ಬಿಡ್ತಿದ್ವಿ ಮನೆ ಮೆಚ್ಚಿದೆ ಹುಡುಗಿ ಅವಾಗಿನಿಂದ ಆಮೇಲೆ ಬರ್ತಾ ಬರ್ತಾ ಕಮಿಟ್ ಆಗ್ಬಿಟ್ಟು ಶಿವಣ್ಣ ಮೇಲೆ ಅಷ್ಟೊಂದು ಇದಾಗಲಿಲ್ಲ ನನಗೆ ಪುನೀತ್ ರಾಜ್ಕುಮಾರ್ ಅವ್ರ ಮೇಲೆ ಅವ್ರ ಅಪ್ಪರನ್ನು ಕಂಡೆ ನಾನು ಅವತ್ತಿಂದ ಇಲ್ಲಿ ತನಕ ಅವ್ರ ಮೇಲೆ ಅಂದ ಅಷ್ಟು ಪ್ರಾಣ ಸರ್ ನಿಜವಾಗ್ಲೂ ಒಂದ್ಸರಿ ಶೂಟಿಂಗ್ ಮಾಡ್ತಾ ಅಂತ ಚಕ್ರ ಈಗ ಶೂಟಿಂಗ್ ಮಾಡ್ತಾ ಅಂತ ಹೋದೆ ಅಲ್ಲಿಗೆ ಅವ್ರು ಅಲ್ಲಿದ್ದಾರೆ ಅವ್ರು ಫುಲ್ಲು ಗನ್ ಮೇಲೆ ನೋಡಿದ್ದಾರೆ ನಾನು ಅಲ್ಲಿ ಹೋಗಿ ನಿಂತ್ಕೊಂಬಿಟ್ಟೆ ಸೂದಿಬಿಟ್ಟು ನಾವು ಒಂದು ಫೋಟೋ ತೆಗೆಸ್ಬೇಕು ಅಂತೇಳಿ ಆ ಗನ್ ಮೇಲೆ ಇಲ್ಲೆಲ್ಲ ನೋಡೋದು ನೀವು ಫಸ್ಟ್ ಫಿಲಮ್ ಥಿಯೇಟರ್ನಾಗಿ ತೋರಿಸು ನಿನ್ನ ಅಭಿಮಾನ ಅಂದರು ಆಯ್ತು ಸಹ ಅಂತ ಹೋಗಿದೆ ಅದು ಅಷ್ಟು ಹೋಗೋಣ ಮತ್ತೆ ಕರೆದು ಏ ಬಾ 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 ಅಂತಂದು ಕರೆದು ಬಿಟ್ಟು ಸರ್ ಏನಪ್ಪ ಏನು ಸರ್ ಪಾವಗಡ ತಾಲೂಕು ನಮ್ಮದು ಹಿಂಗೆ ಮರದಾಸನಹಳ್ಳಿ ಅಂತ ಊರಿಂದ ಬಂದು ಸರ್ ಹಳ್ಳಿಯಿಂದ ಅದು ನಿಮ್ಮ ಅಭಿಮಾನ ಅಂತ ಅಂದ್ಬಿಟ್ಟು ಕರೆದು ಬಿಟ್ಟು ನಿಂಚ್ಕೊಂಬಿಟ್ಟು ಫೋಟೋ ತೆಗೆಸ್ಬಿಟ್ಟು ಏ ಅವ್ರನ್ನ ಗನ್ ಮೆನ್ ಅವ್ರನ್ನ ಬೈದರು ಯಾಕೆ ಈ ಥರ ಮಾತಾಡಬೇಡ ನಮ್ಮ ಮೇಲೆ ಅಷ್ಟು ಅಭಿಮಾನ ಇತ್ತು ಅಲ್ಲಿಂದ ಬಂದಿರ್ತಾರೆ ಅಂತಂದು ಹೇಳ್ಬಿಟ್ಟು ಆ ಅಭಿಮಾನ ಅಲ್ಲಿಂದ ಸರ್ ಇಲ್ಲಿವರೆಗೂ ಒಂದು 4-5 ದಿವಸ ಆಯಿತು 5 ದಿವಸದಿಂದ 2 ರೌಂಡ್ ತಿರುಗಾಡಿ ದರ್ಶನ ಮಾಡ್ಕೊಂಡು ಇಲ್ಲೇ ತಿರುಗ್ತಾ ಇದ್ದೀನಿ ಅವಿ ಯಾಕೆ ಮನೆಗೂ ನೆಮ್ಮದಿನೇ ಇಲ್ಲ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ಹಂಗಾಗೈತೆ ಕಣ್ಣು ಮುಚ್ಕೊಂಡ್ರೆ ಬರೋದೇ ಕನಸು ಬರ್ತೈತೆ ಆ ಥರ ಯಾಕಂದ್ರೆ ನಾನು ತಗೊಂಬಿಟ್ಟು ಅಪ್ಕೊಂಬಿಟ್ಟಿದ್ರು ಅವತ್ತು ಅದು ಮನಸ್ಸಿಗೆ ಇನ್ನೂ ಅದು ಕುದೀತು ಸರ್ ಅದು ಹೇಳೋಕ್ಕಾಗಲ್ಲ ಸರ್ ಮುಂದೆದು ಆ ಥರ ವ್ಯಕ್ತಿತ್ವ ಅದೇ ಬೇರೆಯವರು ಆ ಥರ ಮಾಡೋ ಸರ್ ನಿಜವಾಗ್ಲೂ ಅಷ್ಟು ಅಭಿಮಾನ ಅಂದರೆ ನಾವು ಥಿಯೇಟ್ರ್ನಾಗೆ ಸ್ವೀಟು ಎಲ್ಲ ಚಾಕ್ಲೇಟ್ ಎಲ್ಲ ಪಾವಗಡ ಥಿಯೇಟ್ರ್ ನಮ್ಮ ಕನ್ನಡ ಫಿಲಮ್ ಹಾಕೋ ರೇರ್ ಸರ್ ಅದು ನಾವು ಜಗಳ ಮಾಡಿ ಹಾಕ್ಸಿದ್ವಿ ಅಪ್ಪದು ಯಾವುದೋ ಫಿಲಮ್ ಅಂದ್ಬಿಟ್ರೆ ಹಾಕ್ಲೇಬೇಕು ಇದನ್ನ ತರಲೇಬೇಕು ಅಂತಬಿಟ್ಟು ನಾವು ಬಸ್ಸುಗಳು ತಾಣ ಹೋಗ್ಬಿಟ್ಟು ನೋಡ್ಕೊಬಂದು ಚಾಕ್ಲೇಟ್ ಅಲ್ಲಿಂದ ನಾವು ಅಭಿಮಾನ ಸರ್ ಇವುಗಳನ್ನು ನಿದ್ದೆ ಬರ್ತಾ ಇಲ್ಲ ಮನೆಯಲ್ಲಿ ಮಲ್ಕೊಂಡ್ರೆ ಆ ಥರ ಆಗ್ಬಿಟ್ಟು ತಿರುಗ್ತಾ ಇದ್ದೀನಿ ಇಲ್ಲಿ ಅಷ್ಟು ಅಭಿಮಾನ ಹುಚ್ಚಿ ಇಟ್ಕೊಂಬಿಟ್ಟಿದೆ ಸರ್ ಅಷ್ಟೇ ಸರ್ ನಾನು ಸರ್ ಶಾಕ್ ಆಗ್ಬಿಡ್ತು ಸರ್ ನನಗೆ ಶಾಕ್ ಆಗ್ಬಿಡ್ತು ಅಂದರೆ ಮೊನ್ನೆ ರಾತ್ರಿ ಅದೇ ಇದು ಬಜರಂಗಿ ಟೂ ಇತ್ತಲ್ವ ಅವತ್ತೆಲ್ಲ ಮನೇಲಿ ವಿಡಿಯೋ ಎಲ್ಲ ನೋಡಿದೆ ನಾನು ಟಿ ವಿಯಲ್ಲಿ ನೋಡಿದೆ ಇದೇನಪ್ಪ ಇದಕ್ಕಿದೆ ಈ ಥರ ಅಂತ ಅಂದ್ಬಿಟ್ಟು ಆ ಥರ ಇದ್ದಿದ್ದು ಮತ್ತೆ ಈ ಥರ ಆಗ್ಬಿಡ್ತಲ್ಲಪ್ಪ ಅಂತ ಯಾಕೆ ಹಿಂಗೆ ಆಗೋಯ್ತು ಏನು ಗೊತ್ತಾಗ್ತಿಲ್ಲ ನನಗೆ ಅಂತಬಿಟ್ಟು ಸರ್ ಅದನ್ನ ಮಾತಾಡೋಕ್ಕಾಗಲಿ ಸರ್ ಅಲ್ಲಿಂದನೇ ಓಡ್ಬಿಟ್ಟು ಅಲ್ಲಿಗೆ ಯಾರ ಇದ್ರ ಹತ್ರ ಮನೆ ಹತ್ರ ಹೋದೆ ಮನೆ ಹತ್ರ ಓದಿ ಅಲ್ಲಿ ತಲೆನ ಸುತ್ತ ಹಾಕ್ದಂಗೆ ಸರ್ ಆ ಥರ ಹಂಗೆ ಥರ ಇಷ್ಟು ಮಾಡ್ಬಿಟ್ಟು ಸರಿ ಸರ್ ಅಷ್ಟೇ ಸರ್ ನಂಗೆ ಅವ್ರ ಹತ್ರ ಅವ್ರ ಸುದ್ದಿ ಮಾತಾಡೋಕ್ಕೋದ್ರೆ ನನಗೆ ಮಾತೆ ಬರಲ್ಲ ಹಂಗಾಗೈತೆ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ಸರ್ ದೇವತಾ ಮನುಷ್ಯಣ ಅಂಥ ವ್ಯಕ್ತಿ ಕಳ್ಕೊಂಡ್ಬೇಕು ನಮ್ಗೆ ಭಾಳ ಬೇಜಾರಾಗಿದೆ ಅಂಥ ವ್ಯಕ್ತಿ ಮುಂದೆ ಸಿಗಲ್ಲ ಅಣ್ಣ ನಮಗೆ ಅಂಥ ವ್ಯಕ್ತಿ ಕಳ್ಕೊಂಡು ನಮಗೆ ಭಾಳ ಬೇಸರಾಗಿದೆ ಒಂದು ಅವತ್ತು ಸತ್ತದ ದಿನ ಕೇಳಿದ್ರೆ ನಮಗೆ ಇದೆಲ್ಲ ಇದು ನಮಗೂ ನೋವಾದಂಗೆ ಆಯ್ತು ಸರ್ ಅವತ್ತು ಸತ್ತು ದಿನ ಅಂಥ ವ್ಯಕ್ತಿ ನಮಗೆ ದೇವತಾ ಮನುಷ್ಯ ಇನ್ನೂ ಮುಂದೆ ಸಿಗುತ್ತಾ ಏನಲ್ಲ ಗೊತ್ತಿಲ್ಲ ಅಂಥ ವ್ಯಕ್ತಿ ಹೋಗ್ಬಿಡ್ತು ಸರ್ ಅಷ್ಟೇ ನಮ್ಮ ಸುರಪುರ ತಾಲೂಕು ಭಾಳ ಬೇಜಾರಾಗಿದೆ ಸರ್ ಅಂಥ ವ್ಯಕ್ತಿ ನಮಗೆ ಮುಂದೂ ಸಿಗಲ್ಲ ಯಾವಾಗಲೂ ಸಿಗಲ್ಲ ಸರ್ ಅಂಥ ವ್ಯಕ್ತಿ ಹುಡುಕಕ್ಕಾಗಲ್ಲ ಸರ್ ಅಂತ ವ್ಯಕ್ತಿ ನಮಗೆ ನಮ್ಮ ಸುರಪುರ ತಾಲೂಕು ಯಾತ್ರಿ ಡಿಸ್ಟಿಕ್ಟ್ ಸರ್ ಎಲ್ಲ ಫಿಲಮ್ ಆಕಾಶ ಅಭಿ ಎಲ್ಲ ಫಿಲಮ್ ನೋಡಿದ್ರು ಭಾಳ ಒಳ್ಳೆ ಮನಸ್ಸು ಸರ್ ಎಲ್ಲರಿಗೆ ಕೆಟ್ಟದನ್ನು ಬಯಸಿಲ್ಲ ಯಾರಿಗೆ ಒಳ್ಳೇದು ಮಾಡ್ಯಾನ ಎಲ್ಲರಿಗೆ ಎಲ್ಲರಿಗೂ ನಗ್ತಾ ನಗ್ತಾ ಮಾತಾಡ್ತಿದ್ದೆ ಸರ್ ಅದೇ ಭಾಳ ದೊಡ್ಡ ಗುಣ ಅವ್ರಿಗೆ ಯಾರಿಗೆ ಒಬ್ಬರಿಗೆ ಸಣ್ಣ ನುಡಿಸೋದಕ್ಕೆ ಅವರಿಗೆ ಇದಾಗಿಲ್ಲ ಕೆಟ್ಟದ್ದು ಮಾತಾಡಲ್ಲ ಯಾರಿಗೆ ಎಲ್ಲ ದೊಡ್ಡವ್ರು ಸಣ್ಣವ್ರಿಗೆ ಗೌರವ ಕೊಟ್ಟು ಮಾತಾಡ್ದೆ ಸರ್ ಅವರು ದೊಡ್ಡವರು ಸಣ್ಣವ್ರು ಗೌರವ ಕೊಟ್ಟು ಮಾತಾಡ್ದು ಅದೇ ಭಾಳ ಪ್ರೀತಿಯಿಂದ ಇದು ಮಾಡಿ ಸರ್ ಹ್ಞೂ ಸರ್ ಆಯ್ತು ಮಾತಾಡ ಸರ್ ನನ್ನ ಹೆಸರು ರಾಘವೇಂದ್ರ ಅಂತ ನಾವು ಬೆಂಗಳೂರು ರಾಜಾಜಿನಗರು ಪುನೀತ್ ಅವ್ರು ಅಂದರೆ ನಮಗೆ ಭಾಳ ಅಭಿಮಾನ ಸರ್ ನಾವು ಮುಂಚೆಯಿಂದ ರಾಜ್ಕುಮಾರ್ ಫ್ಯಾನು ಬಟ್ ಇವ್ರ ಫಿಲಮ್ಮು ಇವರು ಬಂದ ಮೇಲೆ ಅವರು ತಂದೆ ಹೆಸರನ್ನ ಏನು ಅವ್ರೇನು ಇದು ಮಾಡಿದ್ರೋ ಅದು ಎರಡರಷ್ಟು ನಡ್ಸ್ಕೊಂಡು ಹೋಗ್ಬಿಟ್ರು ಇವರು ನಿಜವಾಗ್ಲೂ ಇವ್ರದ್ದು ಯಾವ ಥರ ಅಂತ ಹೇಳೋಕ್ಕೆ ಪದಗಳೇ ಇಲ್ಲ ಸರ್ ಅಂಥ ಪದಗಳೇ ಇಲ್ಲ ಹೇಳಬೇಕಂದ್ರೆ ಅಂಥ ಪದಗಳೇ ಇಲ್ಲ ನಿಜವಾಗ್ಲೂ ಅವರ ನ್ಯೂಸ್ ಕೇಳಿ ನಿಜವಾಗ್ಲೂ ನಮ್ಮ ನಂಬಕ್ಕೆ ಆಗಲಿಲ್ಲ ಬಟ್ ನಮಗೂ ಏನಿದು ರೂಮರ್ ಇರ್ಬೋದು ಹಾಗೆ ಹೀಗೆ ನಾವು ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಖಂಡಿತ ಇದು ಭಾಳ ಭರಿಸಲಾಗದ ದುಃಖ ಇಡೀ ಪ್ರಪಂಚಕ್ಕೆ ಕರ್ನಾಟಕ ಅಲ್ಲ ಇಡೀ ಪ್ರಪಂಚಕ್ಕೆ ಭರಿಸಲಾಗದ ದುಃಖ ಅಂಥ ಒಬ್ಬ ನಟನ್ನ ಯಾರು ಊಹೆನೇ ಮಾಡೋಕ್ಕಾಗಲ್ಲ ಆ ಥರ ಮನುಷ್ಯ ಈಗ ನಮ್ಮ ನಡುವೆ ಇಲ್ಲ ಅಂದರೆ ಬೆಳಿಗ್ಗೆ 10 ಗಂಟೆಯಲ್ಲಿ ಇದ್ದವರು 12 ಗಂಟೆಯಲ್ಲಿ ಇಲ್ಲ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾಯಿಲ್ಲ ಸರ್ ಈಗೂ ನಾವು ನಂಬ್ತಾ ಇಲ್ಲ ಈಗ ಅವ್ರ ಪ್ರೋಗ್ರಾಮ್ ನೋಡಿದ್ರೆ ಇದಾರೆ ಅಷ್ಟೇ ಅನಿಸ್ತಾ ಇದೆ ಇಲ್ಲಿ ಬಂದಾಗೆ ಹಿಂಗೆ ಈ ವಿಷಯ ಬಂದಾಗೆ ಹಂಗೆ ಅನಿಸುತ್ತೆ ಹೊರತು ಬೇರೆ ಟೈಮಲ್ಲಿ ಹಾಗೆ ಅನಿಸೋದೇ ಇಲ್ಲ ಇವ್ರು ನಮ್ಮ ಮಗಳು ಇವಳು ಅಷ್ಟು ಭಾಳ ಪುನೀತ್ ರಾಜ್ಕುಮಾರ್ ಫ್ಯಾನು ಮಾತಾಡು ಎಲ್ಲ ಫಿಲಮ್ಮು ತೋರಿಸಿದ್ದೀವಿ ಎಲ್ಲ ಫಿಲಮ್ಮು ನೋಡಿದ್ದಾರೆ
ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅದೇ ಥರ ಮಾಡ್ತೀನಿ ಅಂತ ಇದು ಮಾಡ್ತಾರೆ ಸರ್, ಅದಕ್ಕೆ ಭಾಳ ಇದಾಗಿ ನಾನು ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ, ಇನ್ನೇನು ಹೇಳಬೇಕಂತ ಪದಗಳೇ ಇಲ್ಲ. ಹಾಂ ಹೇಳು ಹೇಳು ಹೇಳು. ನಾವು ಬಿಜಾಪುರದಿಂದ ಬಂದಿದ್ದೇವಣ್ಣ, ಇಲ್ಲಿ ಅಣ್ಣನಿಗೋಸ್ಕರ ಬಂದಿದ್ದು. ನಮ್ಮಪ್ಪ ಅವ್ರ ಫ್ಯಾನು, ನಾವು ಹಿಂಗೆಲ್ಲ ಬರೋಕ್ಕೋಗಲ್ಲ, ಅವ್ರಿಗೋಸ್ಕರ ನಾವು ಬಂದೆವು. ಇಲ್ಲಿ ಒಳಗಡೆ ಬಿಡ್ತೇ ಇಲ್ಲ, 3 ದಿವಸ ಆಯಿತು, ನಾನು 4 ದಿವಸ ಆಯ್ತು ನಮ್ಮ ಅಕ್ಕನ ಹತ್ರ ಬಂದು. ಹಾಂ ಅವ್ರಿಗೋಸ್ಕರ ಬಂದೆ ನಾನು, ನಮ್ಮಪ್ಪನಿಗೂ ಹತ್ತಿಲ್ಲ ನಾನು, ಇವ್ರಿಗೋಸ್ಕರ ಹತ್ತಿದ್ದೀನಿ ನಾನು ಗೊತ್ತಾ. ನಾನು ನಮ್ಮಪ್ಪನಿಗೂ ಹತ್ತಿಲ್ಲ, ನಮ್ಮಪ್ಪ ಲಾಕ್ಡೌನಲ್ಲಿ ತೀರ್ಕೊಂಡು ಹೋದ್ಮೇಲೆ ನಮ್ಮಪ್ಪನಿಗೂ ಹತ್ತಿಲ್ಲ, ಇವ್ರಿಗೋಸ್ಕರ ಹತ್ತಿದ್ದೀನಿ. ಬಿಜಾಪುರ ವಿಷಯ ಕೇಳಿದಾಗ ಹಾಲ್ಟ್ ಆದಂಗೆ ಆಗುತ್ತಣ್ಣ, ಏನು ನಮಗೆ ಒಂಚೂರು ನಾವು ಹೇಳೋಕ್ಕಾಗಲ್ಲ, ಅದು ಒಂಚೂರು ಎದೆಲೆ ಇರುತ್ತೆ, ನೋವು ಇರುತ್ತೆ. ನಮ್ಮಪ್ಪ ತೀರು ಹೋದ ಮೇಲೂ ಹತ್ತಿಲ್ಲ ನಾನು, ನನ್ನ ಕಣ್ಣೀರು ಇವರು ತೀರ್ಕೊಂಡ ಮೇಲೆ ನನಗೆ ಗೊತ್ತಾದ ಮೇಲೆ ನನ್ನ ಕಣ್ಣೀರು ಬಂದದ್ದು ಫಸ್ಟ್ ಟೈಮು. ನಾವು ಎಣ್ಣೆ ಹೊಡೆದ ಟೈಮಲ್ಲೆಲ್ಲ ಹೆಂಗಿರ್ತೇವೆ ನಮ್ಗೆ ಗೊತ್ತಾ. ಇಲ್ಲೇ ಇರ್ತಕ್ಕಂಥ ಅಣ್ಣ ತಮ್ಮದಿರೋ, ಇಲ್ಲೇ ಇರ್ತಕ್ಕಂಥ ಮಾಧ್ಯಮ ಬ್ರದರ್ಗಳು, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇಲ್ಲೇ ಇರ್ತಕ್ಕಂಥ ಅಂಗವಿಕಲರು, ವಿಕಲಚೇತನ ಅಂಗವಿಕಲರಿಗೆ ನಾನೊಬ್ಬ ದೇಶದ ಪ್ರಜೆ, ಹಾಗಾಗಿ ನಾನು ಒಬ್ಬ ಅಂಗವಿಕಲ JDS ಮಾಜಿ ಮುಖ್ಯಮಂತ್ರಿ ಕುಮಾರ ಕಡೆಯಿಂದ ವಿಕಲಚೇತನ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಈ ಇರ್ತಕ್ಕಂಥ ಅಂಗವಿಕಲರಿಗೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮಾಡಿರೋಷ್ಟು ಯಾವುದೇ ರೀತಿಯಲ್ಲಿ ಪ್ರೆಸ್ಸು ಅಥವಾ ಸಹಾಯ ಯಾರೂ ಮಾಡಿಲ್ಲ. ಹಾಗಾಗಿ ಇರ್ತಕ್ಕಂಥ ನಾನು ದರ್ಶನ ಮಾಡೋಂತ ಬಂದೆ. ಆದರೆ ಇನ್ನೊಂದು ಏನಂದರೆ, ಆ್ಯಕ್ಚುಲಿ ಇರಬೇಕಾದ್ರೆ ವಿಕಲಚೇತನ ಅಂಗವಿಕಲರು ಯಾರೇ ಬರಲಿ ಒಂದು ವೀಲ್ಚೇರ್ ವ್ಯವಸ್ಥೆ ಮಾಡಬೇಕಾಯಿತು. ಪುಟ್ಟಿತ್ತರನ್ನು ಭೇಟಿ ಮಾಡಬೇಕಾರೆ ಒಂದು ವೀಲ್ಚೇರ್ ವ್ಯವಸ್ಥೆ ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ. ಕೆಲವರು ಹುಬ್ಬಳ್ಳಿ ಧಾರವಾಡದಿಂದ ಬರ್ತಾರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅಂಗವಿಕಲರು ಬರ್ತಾರೆ, ಅವ್ರಿಗೆಲ್ಲ ಯಾರು ಸೌಲಭ್ಯ ಹೆಲ್ಪ್ ಮಾಡ್ತಾರೆ ಹೇಳಿ? ಯಾರೇ ಪೊಲೀಸ್ನವರೇ ಇಲ್ಲಿ ಯಾರೇ ಇಲ್ಲಿ ಸಹಾಯ ಮಾಡ್ತಾಯಿಲ್ಲ. ಎಂತಕ್ಕೆ ನಮ್ಮ ತರಿಗೆ ಸಾರ್ವಜನಿಕರೇ ಹೆಲ್ಪ್ ಮಾಡಿದ್ರೆ ಬಗ್ಗೆ ಸಾಮಾನ್ಯ ಜನರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ? ಈಗ ಇವ್ರು ತಪ್ಕೊಂಡ್ರು, ಇವರು ನಮ್ಮ ಬ್ರದರು. ಆ್ಯಕ್ಚುಲಿ ಯೋಚನೆ ಮಾಡಿ ಒಂದು ಸ್ವಲ್ಪ, ಈ ರಾಜ್ಯದ ಮುಖ್ಯಮಂತ್ರಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸ್ವಲ್ಪ ಗಮನಕ್ಕೆ ಹಾಕೊಬೇಕು. ಪಡೀತಾಳೆ ಅಂದರೆ ಎಷ್ಟು ಮರ್ಯಾದೆ ಆಯಿತು ಅಷ್ಟು ಮರ್ಯಾದೆ. ನಮ್ಮದೇ ವಿಕಲಚೇತನ ಅಂಗವಿಕಲರಿಗೆ ಹೆಲ್ಪ್ ಮಾಡಲೇಬೇಕು, ಅರ್ಥ ಮಾಡ್ಕೋಬೇಕು. ಆಚಲೇ ಅಂಗವಿಕಲರಿಗೆ ಹೆಲ್ಪ್ ಮಾಡಲೇಬೇಕು. ಪುಣ್ಯತಾಳೆ ಯಾವ ಥರ ಸಹಾಯ ಮಾಡಿದ್ರು ಅದೇ ರೀತಿ ಮರ್ಯಾದೆ ಉಳಿಸ್ಕೊಳ್ಳೇಬೇಕಣ್ಣ. ಆಚಲಿ ಸರ್ ಅಂತಾರೆ ಬ್ರದರ್, ಇತ್ತಕ್ಕಂಥ ಮಾಧ್ಯಮದ ಬ್ರದರ್ಗೆ ಸಾರಿ ಬ್ರದರ್, ತಪ್ಪ ಏನೋ ಮಾತಾಡಿದ್ರೆ ಚಮ್ಮಚ್ಬಿಡಿ, ಏನೋ ಯಾವುದೇ ರೀತಿಯಲ್ಲಿ ತಪ್ಪ ಮಾತಾಡಿದ್ರೆ ಚಮ್ಮಚ್ಬಿಡಿ ಬ್ರದರ್. ಸರ್ ನಾವು ಬಿಜಾಪುರದಿಂದ ಬಂದಿದ್ದು, ಒಂದು ಮಾತು ಹೇಳ್ತೀನಿ ಕೇಳಿ. 2.5 ರೂಪಾಯಿ ಟಿಕೆಟ್ ಇತ್ತು, ನಮ್ಮಪ್ಪ ಅವಾಗಿಂದ ಫಿಲಿಂ ನೋಡ್ತಿದ್ದ ರಾಜ್ಕುಮಾರ್.